ಹಲವು ಮಾತೇನು ನೀನೊಲೆದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗುರುವೆ ಕೃಪೆಯ ಭಕ್ತಿ ಭಾಂಡಾರಿ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಈ ಕ್ಷೇತ್ರದ ಅಧಿದೇವತೆಯಾದಂಥ ಚಿನ್ಮಯಜ್ಞಾನಿ ಚನ್ನ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತ ಈ ಸುಂದರವಾದಂಥ ಪರಿಸರದಲ್ಲಿ ಆಶ್ರಮವನ್ನು ನಿರ್ಮಿಸಿ ನಮ್ಮೆಲ್ಲರಿಗೂ ಆಶ್ರಯವನ್ನು ಕೊಟ್ಟಿರುವಂಥ ಪರಮ ಪೂಜ್ಯರ ದಿವ್ಯಪಾದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಪೂಜ್ಯರ ದಿವ್ಯಪಾದಗಳಲ್ಲಿ ಶರಣಶರಣಾರ್ಥಿಗಳನ್ನು ಸಮರ್ಪಿಸಿ ಒಂದು ವಾರದವರೆಗೆ ಅಧ್ಯಯನ ಹಾಗೂ ಸಾಧನಾ ದೃಷ್ಟಿಯಿಂದ ಶಿಬಿರವನ್ನು ಮಾಡಿ ಇದರಲ್ಲಿ ಶಿಬಿರಾರ್ಥಿಯಾಗಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಶರಣಾರ್ಥಿ ವಚನ ಶಾಸ್ತ್ರ ಸಾರ ಇದನ್ನು ಭಗು ಹಳಕಟ್ಟಿ ಅವರು ಸಂಗ್ರಹಿಸಿದಂಥ ಪುಸ್ತಕ ಇಷ್ಟು ನಿಮ್ಮೆಲ್ಲರಿಗೆ ಪರಿಚಯ ಸುಮಾರು 35 ವರ್ಷಗಳ ತಪಸ್ಸಿದೆ ಒಂದಲ್ಲ ಎರಡಲ್ಲ ಮೂರಲ್ಲ 35 ವರ್ಷಗಳ ಸುದೀರ್ಘ ತಪಸ್ಸಿನಿಂದ ಆದಂಥ ಒಂದು ಪುಸ್ತಕ ಎಲ್ಲಿಯೋ ಇರುವಂತಹ ವಚನಗಳು ಅವು ಒಂದು ಥರ ಏನಂತೆ ತಾಳಿಗೆರೆಯಲ್ಲಿ ಇರ್ತಿದ್ದರು ಹಿಂಗಾದವ ಯುವ ವಚನಗಳಂತೇನೂ ಗೊತ್ತಿಲ್ಲಾರ್ದಂಥ ಸಮಯದಲ್ಲಿ ಅವರು ಬಂದು ಅವೆಲ್ಲ ಸಂಗ್ರಹಿಸಿ ಅವುಗಳನ್ನು ಸರಿಯಾಗಿ ಓದಿ ಅದಕ್ಕೆ ಬಹಳ ವ್ಯವಧಾನ ಬೇಕಾಗ್ತದೆ ಇವನ್ ತಾಳಿಗೆರೆಯಾಗಿಂದು ಒಂದ ವಚನ ಓದಿ ತಿಳ್ಕೊಂಡು ಇದು ಮಾಡೋಕ್ಕೆ ಎಷ್ಟೋ ತ್ರಾಸಾಗ್ತದೆ ಅವರು ಅದನ್ನು ತಗೊಂಡು ಅದನ್ನು ಓದಿ ಮಾಡಿ ಅದನ್ನು ಸರಿಯಾಗಿ ತಿಳ್ಕೊಂಡು ಅದನ್ನು ಶಾಸ್ತ್ರಬದ್ಧವಾಗಿ ನಮಗೆ ಇಟ್ಕೊಟ್ಟರು ಶಾಸ್ತ್ರಬದ್ಧ ಅಂದರೆ ಕ್ರಮಬದ್ಧ ಅದೊಂದು ದೊಡ್ಡ ತಪಸ್ಸರಿ ಸಾಮಾನ್ಯ ಕೆಲಸ ಅಂದ್ರೆ ಶರಣರೇ ಮತ್ತೊಮ್ಮೆ ಹುಟ್ಟಿ ಬಂದ್ರೆ ಅದು ಸಾಧ್ಯ ಅಂತ ಕೆಲಸ ಅದಕ್ಕಾಗಿಯೇ ಅವರು ತಮ್ಮ ಮನೆ ಮಾರ್ಕೊಂಡ್ರು MLC ಇದ್ದರು ಹಳಕಟ್ಟಿ ಅವರನ್ನ ಸ್ಮರಣೆ ಮಾಡೋದು ಬಹಳ ಅವಶ್ಯಕತೆ ಯಾವುದೇ ಒಂದು ಸಾಧನಕ್ಕೆ ಅದರದೇ ಆದಂತಹ ಒಂದು ದರ್ಶನ ಶಾಸ್ತ್ರ ಇರ್ತದೆ ಆಮೇಲೆ ಸಾಧನಾ ಶಾಸ್ತ್ರ ಇರ್ತದೆ ಧಾರ್ಮಿಕ ಶಾಸ್ತ್ರ ಅಂತ ಮತ್ತು ನೀತಿ ಶಾಸ್ತ್ರ ಇವು ಬಹಳ 4 ಮುಖ್ಯ ಅಂಗಗಳು ಯಾವ್ಯಾವು ಒಂದನೇದ್ದು ದರ್ಶನ ಶಾಸ್ತ್ರ ಆಮೇಲೆ ಎರಡನೇದ್ರಿ ಸಾಧನಾ ಶಾಸ್ತ್ರ ಮೂರನೇದ್ದು ಧಾರ್ಮಿಕ ಶಾಸ್ತ್ರ ನಾಲ್ಕನೇದ್ದು ಯಾವುದು ನೀತಿ ಶಾಸ್ತ್ರ ಇಷ್ಟಿರ್ತ ಇದು ಒಂದು ಸಂಪ್ರದಾಯವನ್ನು ಒಂದು ಗುಂಪನ್ನು ನಿರ್ಣಯ ಮಾಡ್ತದೆ ಅದನ್ನು ನಾವು ಧರ್ಮ ಅನ್ಬೋದು ಏನು ಬೇಕಾದ ಅನ್ಬೋದು ಇಲ್ಲಿ ಇವು ನಾಲ್ಕನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ ಈ ದರ್ಶನ ಶಾಸ್ತ್ರ ಮತ್ತು ಸಾಧನಾ ಶಾಸ್ತ್ರ ನೀತಿ ಶಾಸ್ತ್ರ ಇವು ಮೂರು ವ್ಯಾಪಕವಾಗಿರ್ತವೆ ಯಾವಾಗಲೂ ಇನ್ನು ಧರ್ಮಶಾಸ್ತ್ರ ಅನ್ನೋದೇನಂದ್ರೆ ಅದು ಸೀಮಿತ ಇರ್ತದೆ ಕೆಲವು ಅವರಿಗಷ್ಟೇ ಸೀಮಿತವಾಗಿರುವಂಥದ್ದು ಮತ್ತು ಕಾಲದೊಳಗೆ ಒಂದು ಸ್ವಲ್ಪ ಬದಲಾವಣೆನೂ ಆಗ್ತದೆ ಅದು ಆದ್ದರಿಂದ ಈ ಭಾಗ 1, 2, 3 ಅಥವಾ 2, 3 ಅವರು ಭಾಗ 2 ಮತ್ತು ಭಾಗ 3 ಇವೆಲ್ಲವನ್ನು ಕ್ರೋಢೀಕರಿಸ್ಯಾರ ಅದು ಯಾರು ಈ ಇಷ್ಟಲಿಂಗ ಸಾಧನೆಯನ್ನು ಮಾಡಬೇಕಂತ ಇಟ್ಕೊಂಡಾರ ಅಥವಾ ಬಸವಣ್ಣನವರನ್ನು ಶರಣರನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಂತ ಇಚ್ಛೆ ಉಳ್ಳವರದಾರ ಅವರು ಇದನ್ನು ಸ್ವಲ್ಪ ತಿಳ್ಕೊಂಡಿದ್ರೆ ಚಲೋ
ಅಂದರೆ ಸ್ವಲ್ಪ ತಿಳ್ಕೊಳ್ಳೋ ಚಲೋ, ಸಾಧನಾತ್ಮಕ ದೃಷ್ಟಿಯಿಂದ, ದರ್ಶನಾತ್ಮಕ ದೃಷ್ಟಿಯಿಂದ. ಮತ್ತು ಇದರ ಗುರುಗಳಂತ ಯಾರು ಆಗ್ತಾರೆ ಈ ಈ ಇದಕ್ಕೆ ಸಾಂಪ್ರದಾಯಿಕ, ಅವರು ಇದನ್ನು ತಿಳ್ಕೊಳ್ಳೇಬೇಕು. ಸಾಮಾನ್ಯರಿಗೆ ಅಷ್ಟು ಅವಶ್ಯಕತೆ ಇಲ್ಲ ಅಂದರು, ಅವರು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಿರ್ತದೆ ಅಂತ. ಅದೇ ಇದು ಒಂದು ಪ್ರಕ್ರಿಯೆ ಗ್ರಂಥ ಆದಂಗೆ ಆಗಬೇಕು. ಪ್ರಕ್ರಿಯೆ ಗ್ರಂಥ ಅಂದರೆ ಅದನ್ನು ಓದಿಬಿಟ್ರೆ ಉಳಿದದ್ದು ಅದರದ ಮೂಲ ಎಲ್ಲ ನಮಗೆ ತಿಳಿದ್ಬಿಡ್ತದೆ. ಈಗ ವೇದಾಂತ ಅದ, ವೇದಾಂತಕ್ಕೆ ಈಗ ಇಲ್ಲಿ ವಿಚಾರ ಚಂದ್ರೋದಯ ಎಷ್ಟು ಅದೊಂದು ಅಂಕಲ್ಪಿ ಇದ್ದಂಗೆ, ವೇದಾಂತದ ಅಂಕಲ್ಪಿ ಅದು. ಅದನ್ನು ಓದಿಬಿಟ್ರೆ ಅಂದರೆ ಟರ್ಮಿನಾಲಜಿ ಅಂತಾರೆ, ಪಾರಿಭಾಷಿಕ ಶಬ್ದಗಳ ಪರಿಚಯ, ಅದು ಬಹಳ ಮಹತ್ವದ್ದು. ಅದಕ್ಕಾಗಿ ಅದು ಸಿಕ್ತದೆ. ಹಿಂದಿನ ಎರಡು ಶಿಬಿರ್ನಲ್ಲಿ ನಾವು ಈಗಾಗಲೇ ದರ್ಶನ ಶಾಸ್ತ್ರದ ಅಧ್ಯಯನ ಮಾಡಿದ್ವಿ, ಅದರ ತತ್ವಾತ್ವಿಕ ಅಧ್ಯಯನ ಅಂತಾರೆ, ತತ್ವಶಾಸ್ತ್ರ. ತತ್ವಶಾಸ್ತ್ರದ ಅಧ್ಯಯನವನ್ನು ನಾವು ಮಾಡಿ ಆಮೇಲೆ ಕರಣ ಹಸಿಗೆಯನ್ನು ನಾವು ಸ್ವಲ್ಪ ನೋಡ್ಕೊಂಡೆವು. ಕರಣ ಹಸಿಗೆ ಅಂತಂದ್ರೆ ಅದು ಬಹಳ ಮಹತ್ವದ್ದು ಅಂತ ಹೇಳಿದೆ, ಅವತ್ತೂ ನಾವು ನೋಡೇವಿ ಎರಡು ಇದ್ರಾಗ. ಈ ಇದರೊಳಗೆ ಸಾಧನಾ ಶಾಸ್ತ್ರದ ಬಗ್ಗೆ ಸಕೀಲಗಳು ಅದ ಏನದ ಅದೆಲ್ಲ ಸಾಧನಾ ಶಾಸ್ತ್ರ, ಅದು ಹೇಗೆ ಸಾಧನೆ ಹೆಂಗೆ ಮಾಡ್ತಿದ್ರು ಶರಣರು, ಅವ್ರದ್ದು ನಿಲುವು ಹೆಂಗಿತ್ತು, ಒಂದು ಸಾಮಾನ್ಯ ನಿಲುವು ಎಲ್ಲರ ಅಂತರಂಗದಾಗ ಹೊತ್ತಿ ನೋಡಿದರೆ ಅವ್ರದ್ದೇನು ದರ್ಶನ ಇತ್ತು, ಅವರು ಯಾವ ಮುಖ್ಯವಾಗಿ ಯಾವ ಸಾಧನೆಯನ್ನು ಪ್ರಮುಖವಾಗಿ ಇಟ್ಟುಕೊಂಡು ಮಾಡ್ತಿದ್ರು, ಅವ್ರ ವಚನಗಳಲ್ಲಿ ಅವೆಲ್ಲ ಅಭಿವ್ಯಕ್ತ ಆಗಿರ್ತಾವೆ. ಮತ್ತು ಇನ್ನೊಂದು ವಿಶೇಷ ಅಂತಂದರೆ ಅವರು ಬೇರೆ ಬೇರೆ ಸಾಧನೆಗಳನ್ನೇ ಮಾಡ್ಯಾರ ಶರಣರೆಲ್ಲರೂ, ಸ್ವತಂತ್ರ ಸಾಧಕರಿ. ಮುಖ್ಯವಾಗಿ ಇಷ್ಟಲಿಂಗವನ್ನು ಇಟ್ಕೊಂಡಾರ ಅದು ಸಾಧನೆಗೆ, ಆದರೆ ಅವರು ಒಟ್ಟರು ಪ್ರತಿಯೊಬ್ಬರೂ ಸ್ವತಂತ್ರವಾಗಿ ಸಾಧನೆ ಮಾಡ್ಯಾರ. ಈಗ ನಮ್ಮ ಯೋಗ ಶಾಸ್ತ್ರ ಅಂತೇನದ ಭಾರತದಲ್ಲಿ ಬಹಳ ಪ್ರಸಿದ್ಧವಾದದ್ರಿ, ಅನೇಕ ಥರದ ಸಾಧನಾ ಪದ್ಧತಿಗಳನ್ನು ಸಂಶೋಧನೆ ಮಾಡಿದರು ಋಷಿಗಳು ಭಾರತದಲ್ಲಿ. ಅಂಥದ್ದು ಅಂದ್ರೆ ಅವ್ರು ಏನಂದ್ರೆ ಮುಖ್ಯವಾಗಿ ಪ್ರಾಣವನ್ನು ಕೇಂದ್ರವನ್ನಾಗಿಟ್ಟುಕೊಂಡು ಸಾಧನೆ ಮಾಡುವುದೊಂದು ಪದ್ಧತಿ ತಂದರು, ಮನಸ್ಸನ್ನು ಕೇಂದ್ರವನ್ನಾಗಿಟ್ಟುಕೊಂಡು ಸಾಧನೆ ಮಾಡುವ ಪದ್ಧತಿಯನ್ನು ತಂದರು, ಮತ್ತು ಅದರಾಗನ ಶಬ್ದಗಳಿಂದ ಸಾಧನೆ ಮಾಡುವಂಥ ನಾದ ಅಂತ ಕರೀತಾರೆ, ನಾದಾತ್ಮಕ ಸಾಧನೆಯನ್ನು ತಂದರು. ಆಕೃತಿಗಳು ಬಿಂದ್ವಾತ್ಮಕ ಸಾಧನೆ ಅಂತ ಕರೀತಾರೆ, ಈ ಮನಸ್ಸಿನ ಸಾಧನೆಯೊಳಗೆ ಇವೆಲ್ಲ ಬರ್ತಾರೆ, ಬಿಂದ್ವಾತ್ಮಕ ಸಾಧನೆಯನ್ನು ತಂದರು, ಮಂತ್ರ ಸಾಧನೆಯನ್ನು ತಂದರು ಏನು, ಆಮೇಲೆ ಧ್ಯೇಯ ವಸ್ತು ಅದ ಬಿಂದ್ವಾತ್ಮಕ ಸಾಧನೆ ಅದರಾಗ ಬರ್ತದೆ. ಈ ಹಠಯೋಗ ಅಂತೇನದ ಅದು ಪ್ರಾಣ ಕೇಂದ್ರಿತವಾಗಿ ಮಾಡುವಂಥ ಸಾಧನೆ. ಅದಕ್ಕೆ ಸಾಧನೆ ಯಾವುದು ಸಾಧನೆಗೆ ಹೇಳಿ, ದೇಹ ಮತ್ತು ಮನಸ್ಸು ಹೌದೇ, ಇವು ನಮ್ಮ ಸಾಧನಗಳು. ಇದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ಏನೇನು ಪರಿಣಾಮಗಳಾಗಬೇಕು, ಸಾಧನೆ ಎದಕ್ಕಂತಾರ, ಏನು ಸಾಧನೆ ಮಾಡೋದದ ಅನ್ನೋದು ಸ್ಪಷ್ಟ ಗೊತ್ತಿರಬೇಕು. ಸಾಧನೆ ಸುಮ್ಮ ಸಾಧನೆ ಮಾಡ್ತೀನಿ ಸಾಧನೆ ಮಾಡ್ತೀನಿ ಏನು ಮಾಡೋದು, ಸಾಧನೆ ಎಲ್ಲಿಗೆ ಹೋಗ್ಬೇಕನ್ನೋದು ಒಂದು ನಿರ್ಣಯ ಬೇಕಲ್ಲ, ಏನಾರೇ ಆಗಬೇಕಾಗ್ಯದ, ಈಗಿದ್ದದ್ದು ಸರಿ ಇಲ್ಲೇನು ಅಥವಾ ಇದ್ರಾಗ ಏನು ನಾವು ಬದಲಾವಣೆ ಮಾಡಬೇಕಾಗ್ಯದ, ಆದ್ಮೇಲೆ ಯಾವ ರೀತಿ ಅನಿಸ್ತದ, ಹೀಗೆಲ್ಲ ಅನೇಕ ಪ್ರಶ್ನೆಗಳನ್ನು ನಾವು ಇಡಬೇಕಾಗ್ತದೆ ಇಲ್ಲಿ ಸಾಧನೆ ಒಳಗೆ. ಏನು ಈಗ ನೀವು ನೋಡಿರಿ ಜಗತ್ತಿನಾದ್ಯಂತ ಹಿಂಗೆ ಅಂತೇನಲ್ಲ, ಎಂತೆಂಥ ಸಾಧನೆಗಳನ್ನು ಮಾಡಿದವರದ ಲಾವುತ್ಸೆ ಅಂತಾಗಿ ಹೋದ್ರಿ, ಅವರೇನಿಲ್ಲ ಒಂದು ಹಳ್ಳ ಹರಿತಿತ್ತು, ಆ ಹಳ್ಳದ ದಂಡಿನ ಸುಮ್ ಕುಂಡರ್ತಿದ್ರು ಅಷ್ಟೆ, ಮತ್ತೊಂದು ಏನೂ ಇಲ್ಲ. ಅದಕ್ಕೆ ಏಕಾಂಗಿ ಸಾಧನೆ ಅಂತ ಏನ್ರದು, ಸುಮ್ ಕೂತ್ಕೊಳ್ಳೋದು
ನಿರಾಳ ಸಾಧನೆ, ಏನ್ ಬೇಕಾದ ಕರೀನಿ, ಜನ್ನ ಸಾಧನೆ, ಸುಮ್ ಕುತ್ಕೋತಿದ್ದ ಜೀವನವೆಲ್ಲ ಹಂಗ. ರಮಣ ಮಹರ್ಷಿಗಳು ಏನಿಲ್ಲ, ಅವ್ರು ಸುಮ್ ಯಾವಾಗ್ಲೂ ಮಲ್ಕೊಂಡ ಇರ್ತಿತ್ತು, ಉಂಡ್ರದು ಕಡಿಮೆ, ಸುಮ್ ಹಿಂಗ ಇದ್ರ ಮ್ಯಾಲ ಇರ್ತಿದ್ರು. ಹಂಗ ಸಾಧನೆ ಮಾಡಿದವ್ರದ. ಕೆಲವೊಬ್ರು ಕಠೋರವಾಗಿ ಗವಿ ಒಳಗೆ ಕುತ್ಕೊಂಡು ಆಸನಗಳನ್ನೆಲ್ಲ ಹಾಕಿ ಅನೇಕ ಪ್ರಾಣಾಯಾಮಗಳನ್ನು ಮಾಡಿ ಬಂಧಗಳನ್ನು ಬಳಸಿ ಮುದ್ರೆಗಳನ್ನು ಬಳಸಿ ಕಠೋರ ಸಾಧನೆ ಮಾಡಿದವರು ಅಂತ. ಹಿಂಗೆ ಸಾಧನಾ ವೆರೈಟಿ ನೋಡಿದ್ದೇವೆ ಅಂತಂದ್ರೆ ಭಾಳ ಅದಾವ, ಆದರೆ ಮಾಡೋದೇನು ಬೇಕಲ್ಲ. ಹೌದೆ, ಈ ಕ್ಲಾಸ್ ಮುಖ್ಯವಾಗಿ ಈ ಸಾಧನೆ ಅಂದರೆ ಏನು, ಯಾಕೆ ಮಾಡೋದು, ಹೇಗೆ ಮಾಡೋದ್ರ ಮೇಲನ ಇರೋದರಿಂದ ಇವೆಲ್ಲ ಚಿಂತನೆ ಮಾಡೋದು ಭಾಳ ಮಹತ್ವ. ಇದು ಪ್ರವಚನ ಅಲ್ರಿ ಮತ್ತೆ. ಅದಕ್ಕೆ ಇಲ್ಲಿ ಹೆಂಗದ, ಬೇರೆ ಬೇರೆ ಸ್ತರದವರು ಇರ್ತಾರೆ, ನಾವೇ ಎಲ್ಲರು. ಮತ್ತು ನಾವು ಒಂದದಿಂದಾಗ ಎಲ್ಲ ಒಂದು ಸ್ತರದಾಗ ಇರೋದಿಲ್ಲ, ನಾವೇ ವೈಯಕ್ತಿಕವಾಗಿ ಒಬ್ಬರನ್ನೇ ತಗೊಂಡ್ರೆ ನಾವೇ ಬೇರೆ ಬೇರೆ ಸ್ತರದಾಗಿರ್ತೇವೆ. ಮತ್ತೆ ಒಂದ್ಸಲ ಮನಸ್ಸು ಅಗದಿ ಪ್ರಫುಲ್ಲಿತವಾಗಿ ಸಾಧನಾಮುಖ ಆಗಿರ್ತದೆ, ಒಮ್ಮೆ ಏನರ ಕೆಲಸ ಮಾಡ್ಬೇಕಂತ ಓಡಾಡ್ತಿರ್ತೈತಿ, ಒಮ್ಮೆ ಎಷ್ಟು ಕುಂಡಿರ್ಬೇಕಂದ್ರೂ ನಿದ್ದೆ ಬರಾಕ್ಸ ಅಂದ್ರೆ ಎಂಥವ್ರು ಅದಾರಂದ್ರು ಎಲ್ಲರಿಗೂ ಇರೋದೇ ಇದು. ಇದನ್ನೆಲ್ಲ ಅರಿತುಕೊಂಡು ಒಂದು ಹದಕ್ಕೆ ತರಬೇಕ್ರಿ ಇದನ್ನ, ಅದಕ್ಕೆ ಸಾಧನೆ ಅಂತ ಕರೀತಾರೆ. ಏನು ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋದೇ ಸಾಧನದ ಮುಖ್ಯ ಉದ್ದೇಶ, ಸಾಧಕನ ಉದ್ದೇಶ. ಇದು ಸಾಧಕನ ಮುಖ್ಯ ಉದ್ದೇಶ. ಈಗ ಕೆಲವು ಪ್ರಶ್ನೆಗಳನ್ನು ಕೇಳೋದು, ಇದು ಕ್ಲಾಸ್ ಹಿಂಗೆ ಇರ್ತದೆ, ಹಿಂಗೊಂದು ಪುಸ್ತಕ ಐತೆ ಇದ್ರಾಗಿಂದ ಹೇಳೋದು ಅಂತೇನಿಲ್ಲ. ನೀವು ಇಲ್ಲಿಂದ ಹೋಗೋದ್ರಾಗ ಸ್ವಲ್ಪ ತಿಳುವಳಿಕೆ ಸಾಧನೆ ಬಗ್ಗೆ, ಸಾಧಕನ ಲಕ್ಷಣಗಳ ಬಗ್ಗೆ, ಸಾಧಕನ ಗುರಿ ಬಗ್ಗೆ ಇದು ಸ್ಪಷ್ಟವಾಗಿ ಇಟ್ಟುಕೊಂಡು ಹೋಗ್ಬೇಕಾಗ. ಈಗ ಸಾಧನೆ ಅಂತ ನಾವು ಅಂತೇವಿ, ಒಟ್ಟು ಒಂದೇ ಶಬ್ದದಾಗ ನಾವು ಉತ್ತರಿಸಬೇಕಾಗಿತ್ತು ಅಂತ ಇಟ್ಕೊಳ್ಳಿ. ಏನ್ ಮಾಡೋದು ಒಟ್ಟಿನಲ್ಲಿ ಹೇಳಿ ಸರ್, ನಮ್ಮ ಉದ್ದೇಶ ಏನು, ಒಟ್ಟು ಏನು ಇಷ್ಟೆಲ್ಲ ಮಾಡೋದ್ರ ಉದ್ದೇಶ ಏನು? ಒಂದೇ ಶಬ್ದನೇ ಆಗತ್ತೆ ಮತ್ತೆ ಭಾಷಣ ಮಾಡೋದು, ಒಟ್ಟೆ ಒಂದೇ ಶಬ್ದದಲ್ಲಿ ಉತ್ತರ ಕೊಡ್ತೀವಿ. ಶಾಶ್ವತ ಸತ್ಯವನ್ನು ಪ್ರಾಪ್ತ ಮಾಡ್ಕೋದು, ಶಾಶ್ವತವಾದ ಸುಖದಲ್ಲಿ ಬೆರೆಯುವುದು. ಅವ್ರದ್ದು ಶಾಶ್ವತ ಸತ್ಯವನ್ನು ಪ್ರಾಪ್ತ ಮಾಡಿಕೊಳ್ಳೋದು, ಶಾಶ್ವತವಾದ ಸುಖದಲ್ಲಿ ಬೆರೆಯೋದು ಅಂತ ನಮ್ಮ ಬಸನಗೌಡರ ಅಭಿಪ್ರಾಯ. ಹಾಂ ಕಿರಣ್ ಅವ್ರು ಹೇಳ್ರಿ. ಮನಸ್ಸು ಶಾಂತಗೊಳ್ಳೋದು. ಮನಸ್ಸು ಶಾಂತಗೊಳ್ಳೋದು ಹೇಳ್ರಿ. ಕಡೆ ನಿಶ್ಚಿತವಾಗಿ ಶಾಂತವಾಗಿ ಕುತ್ಕೊಂಡು ಶಾಂತವಾಗಿ ಕುತ್ಕೋ ಸುಮಕ್ಕ ಅವ್ರು ಹೇಳ್ರಿ. ನಿಶ್ಚಯಿಸಿದ ಕಾರ್ಯವನ್ನು ಪೂರ್ಣಗೊಳಿಸಿ. ನಿಶ್ಚಯಿಸಿದ ಕಾರ್ಯವನ್ನು ಪೂರ್ಣಗೊಳಿಸಿ ಅಂದ್ರೆ ಇದು ಆತ್ಮ ಸಾಧನೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಸಾಧನೆ ಬಗ್ಗೆ ಸಾಧನೆಗಳು ಅನೇಕ, ಆ ದೃಷ್ಟಿ ಸಾಧನೆಯಲ್ಲಿ ಒಟ್ಟು ಏನು ಆತ್ಮ ಸಾಕ್ಷಾತ್ಕಾರ ಸಾಧನೆಯನ್ನು ಕುರಿತು ಚಿಂತೆ. ಯಾಕಂದ್ರೆ ಅದಕ್ಕಾಗಿ ಶಿಬಿರದಲ್ರಿ. ಈಗ ನೀವು ಲಿಂಗಾಂಗ ಯೋಗದು ಏನು ಒಲಿಂಪಿಕ್ನೆ ಗೋಲ್ಡ್ ಮೆಡಲ್ ತಗೋಕತ್ತೆ ಏನು ಮಾಡಾತಿಲ್ಲ, ಮತ್ತೆ ಹಂಗೇನ್ರಿ ಇದ್ರೆ ಹೇಳಿ. ಮತ್ತೆ ಕಲ್ಯಾಣಿ ಅಮ್ಮವ್ರು ಹೇಳಿ, ಅವ್ರಂತಾರ ಸಾಧನಾ ಶಿಬಿರ ಯಾಕೆ ಮಾಡ್ಬೇಕಂದ್ರೆ ಉಳ್ವಿ ಬರ್ಬೇಕನಿಸ್ತಂದ್ರೆ ಮಾಡ್ಬೇಕು, ಅಲ್ಲಿ ಕಿರಿಕಿರಿ ಭಾಳ ಇರ್ತದ, ಸಿದ್ದರಾಮಯ್ಯವ್ರ ಕಿರಿಕಿರಿ ಭಾಳ ಇರ್ತದ, ಇಲ್ಲಿ ಏನಿರೋದಿಲ್ಲ ಅಂತ. ಶ್ರೀ ಶೈಲ್ ಸರ್, ಭವಬಂಧನದಿಂದ ಬಿಡುಗಡೆ ನಿಮ್ದ್ರಿ ಅಮ್ಮ, ಮನೆಯಿಂದ ಬಿಡುಗಡೆ. ಭಾಳ ಒಳ್ಳೊಳ್ಳೆ ಉತ್ತರಗಳು ಬಂದವು.
ಪರಮಾತ್ಮನಿಗೆ ಪ್ರೀತಿ ಪಾತ್ರವನ್ನ ಗಳಿಸಬೇಕಾಗಿ ನಾವು ಪರಮಾತ್ಮನಿಗೆ ಪ್ರೀತಿ ಪಾತ್ರರಾಗಲಿಕ್ಕೆ ನಾವು ಇದ್ರಾಗ ಯಾರದು ಉತ್ತರ ತಪ್ಪಲ್ಲೇದು ಯಾಕಂದ್ರೆ ನಾವು ಏನೇನು ಏನೇನು ವಿಚಾರ ಮಾಡ್ತೇವೆ ನಮ್ಮ ಸಾಧನೆ ಹಂಗೆ ರೂಪುಗೊಳ್ತೇವೆ ನಾವು ಏನು ವಿಚಾರ ಮಾಡ್ತೇವೆ ನಾವು ಹಂಗೆ ರೂಪುಗೊಳ್ತಿರ್ತೇವೆ ಆದ್ರ ಮುಖ್ಯ ಉದ್ದೇಶ ಎಲ್ಲದಕ್ಕೂ ಕಾರಣ ಯಾವುದ್ರಿ ಮನಸ್ಸು ಮನಸ್ಸದ ಮನಸ್ಸು ಇತ್ತು ಅಂದ್ರೆ ಅದು ಜಗತ್ತಿನ ರೂಪ ಆತಂದ್ರೆ ವ್ಯವಹಾರ ಯಾವಾಗಲೂ ನಮ್ಮ ಮನಸ್ಸು ಪರರೂಪನ ತಾಳ್ತಿರ್ತದೆ ರೂಪ ಶಬ್ದ ಸ್ಪರ್ಶ ಕೆಟ್ಟ ಚಲೋ ಪ್ರಶ್ನೆ ಏನೂ ಇಲ್ಲ ಇದ್ರ ಅದರ ಲಕ್ಷಣ ಇದೆ ಅವ್ರಿಗೆ ಈಗ ಮಲ್ಕೊಂಡಾಗ ಏನಾಗ್ತದೆ ಹೇಳಕ್ಕ ಬರ್ಬೋದು ಏನಾಗ್ತದೆ ಏನೂ ಇಲ್ಲಾರ್ದಂಗೆ ಆಗ್ತದೆ ಆವಾಗ ನಾವು ಸ್ತ್ರೀ ಅಲ್ಲ ಪುರುಷ ಅಲ್ಲ ನಾವು ಶ್ರೀಮಂತರಲ್ಲ ಬಡವರಲ್ಲ ನಾವು ಜ್ಞಾನಿಗಳಲ್ಲ ಅಜ್ಞಾನಿಗಳಲ್ಲ ನಾವು ವೃದ್ಧರಲ್ಲ ಬಾಲ್ಯರಲ್ಲ ಏನೂ ಇಲ್ಲಾರ್ದಂಗ ಒಂದು ಆಗ್ತದಲ್ಲ ಅದು ಬಹಳ ವಿಶೇಷ ಸುಮ್ಮನೆ ವಿಚಾರ ಮಾಡ ಸ್ವಪ್ನ ನಿದ್ರಾ ಜ್ಞಾನಾಲಂಬನಂ ವಾ ಅಂತ ಪತಂಜಲರು ಹೇಳ್ತಾರ ಬಹಳ ವಿಶೇಷವಾದ ಒಂದು ಮಾತು ಹೇಳ್ತಾರೆ ನೀವು ದಿವ್ಯ ಜ್ಞಾನಿಗಳಾಗಬೇಕಾಗಿತ್ತಂದ್ರೆ ಅಥವಾ ನಿಮ್ಮ ಮನಸ್ಸು ಅತ್ಯಂತ ಏಕಾಂತ ಸ್ಥಿತಿಗೆ ಹೋಗ್ಬೇಕಾಗಿತ್ತಂದ್ರೆ ನೀವು ಬರೇ ನಿದ್ರೆ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಮಾಡ್ರಿ ಅಂತಾರೆ ಸಾಕು ಬಹಳ ದೊಡ್ಡ ಪ್ರಶ್ನೆ ಇದು ಸಾಮಾನ್ಯ ಅಲ್ಲ ನಿದ್ರೆ ಅಂದ್ರೆ ಸುಮ್ ಬರ್ತೈತಿ ಮಕ್ಕೋತೇವಿ ಹಿಂಗೈತಿ ಇಲ್ಲ ಅಂತಲ್ಲ ಅಂದ್ರೆ ಬಹಳ ವಿಶೇಷ ಇಲ್ರೆ ಅದು ನಿದ್ರೆ ಎಷ್ಟು ಗದ್ದಲದಾಗಿದ್ದವ್ರು ಶಾಂತ ಆಗಿಬಿಡ್ತು ಆಗ್ಬಿಡ್ತೇವಿ ಅಲ್ಲಿ ಏನೇನು ಇರ್ತಲ್ಲ ಮಲ್ಕೊಂಡ ಹಾಸಿಗೆ ಕಲ್ಪನೂ ಇಲ್ಲ ಈಗ ಒಬ್ಬ ಕೌದಿ ಮ್ಯಾಲ ಮಲ್ಕೊಂಡಾನ ಒಬ್ಬ ಹಂಸ ತೂಲಿಕ ದನ ಏನಂತೀರಿ ಭಾರಿ ಗಾದಿ ಇರಂಗ ಈ ಫೈವ್ ಸ್ಟಾರ್ ಹೋಟೆಲ್ನಾಗ ಇರ್ತಾವ ಹತ್ತು ಲಕ್ಷ ರೂಪಾಯಿಗೆ ಒಂದು ಗಾದಿ ರೀ ಅಂತ ಗಾದಿ ಒಳಗೆ ಮುಕ್ಕೊಂಡ ನಿದ್ದೆ ಹತ್ತಿದಾಗ ಏನು ಸಮ ಯಾವುದೂ ಇಲ್ಲ ಕೌದಿನೂ ಇಲ್ಲ ಈ ಕಡೆ ಗಾದಿನೂ ಇಲ್ಲ ಏನೇನೂ ಇಲ್ಲಾರ್ದಂಥ ಒಂದು ಸ್ಥಿತಿಗೆ ಮನಸ್ಸು ಹೋಗ್ತೈತತ್ರ ಇಷ್ಟು ಒಪ್ಪುಗಳಂಗೈತೆ ಯಾಕ್ರೀ ಶರಣ್ ಬರು ಹೋಗ್ತದೆ ಆದ್ರೆ ಅದು ಒಂದು ಸ್ಥಿತಿ ಹೌದು ಅದೊಂದು ಪ್ರಶಾಂತವಾದಂಥ ಅದು ಪ್ರಶಾಂತ ಅನ್ನಕ್ಕೆ ಬರಂಗಿಲ್ಲ ಅವಾಗ ಶಾಂತ ಆಗಿರೋ ಹಂಗ ಜರ್ ಒಂದು ವೇಳೆ ನಾವು ಪ್ರಜ್ಞಾಪೂರ್ವಕವಾಗಿ ಮನಸ್ಸು ಪ್ರಶಾಂತ ಸ್ಥಿತಿಗೆ ಹೋಯ್ತಂದ್ರೆ ಏನಾಗ್ಬೋದು ಅದಕ್ಕೆ ವೃತ್ತಿನ ಇಲ್ಲಾರ್ದಂಗೆ ನೋಡಾಕತ್ತಾನೆ ಅದರ ರೂಪ ವೃತ್ತಿ ಇಲ್ಲ ಅಮನಸ್ಕ ಸ್ಥಿತಿ ಅಂತ ಭಾಳ ಕಡೆ ಶಬ್ದ ಬಳಸ್ತಾರೆ ಅಮನಸ್ಕ ಅಂದ್ರೆ ಮನಸ್ಸೇ ಇಲ್ಲ ಅಂತಲ್ಲ ಮನಸ್ಸಿನ ಕ್ರಿಯೆಗಳೇ ಶೂನ್ಯ ಅಂತ ಅರ್ಥ ಮನಸ್ಸಿಲ್ಲಾರ್ದಂಗೆ ಆತಂತಿಲ್ಲ ಮನಸ್ಸಿದ್ದೇ ಇರ್ತದೆ ನಿದ್ದೆಯೊಳಗೂ ಇರ್ತದೆ ನೀವು ಅತ್ಯಂತ ಧ್ಯಾನಾವಸ್ಥೆಯೊಳಗೆ ಹೋದಾಗೂ ಅದು ಇರ್ತದೆ ಅಂತ ಅಮನಸ್ಕ ಸ್ಥಿತಿಯನ್ನ ಅಂದ್ರೆ ಮನಸ್ಸಿನ ಎಲ್ಲ ಕಾರ್ಯಗಳು ಪ್ರಶಾಂತಗೊಳಿಸಿದೆ ಅವಸ್ಥಾ ಪ್ರಶಾಂತತೆ ಅವಸ್ಥಾ ಅಂತಂದ್ರೆ ಸ್ಥಿತಿಯಲ್ಲಿ ಅದು ಅದನ್ನು ಜಗ್ಗಾಡಿ ಮಾಡಿ ಪ್ರಶಾಂತಗೊಳಿಸಿದ್ದಲ್ಲ ಅದೇ ಪ್ರಶಾಂತ ಆಗಿದೆ ಸ್ಥಿತಿ ಅವಸ್ಥಾ ಅಂತ ಆ ಸ್ಥಿತಿಗೆ ಹೋದಾಗ ಅಲ್ಲಿ ಸತ್ಯದ ಅಭಿವ್ಯಕ್ತಿ ಆಗ್ತದೆ ಅದಕ್ಕೆ ಪತಂಜಲರು ದೃಷ್ಟ ಸ್ವರೂಪೆ ಅವಸ್ಥಾನಂ ಅಂತ ಹೇಳ್ತಾರೆ ಅಂದ್ರೆ ದೃಷ್ಟ ಅಂದ್ರೆ ನೋಡುವ ಒಳಗಿನ ಆತ್ಮ ಸ್ವರೂಪದಲ್ಲಿ ಸ್ವಸ್ವರೂಪದಲ್ಲಿ ನಿಲ್ತದೆ ಅಂದ್ರೆ ಅದರ ಜ್ಞಾನ ಸುಸ್ಪಷ್ಟವಾಗಿ ಆಗ್ತದೆ ಅದೇ ಅದು ಒಂದೇನು ಮನುಷ್ಯನ ಧ್ಯೇಯ ಅಂತ ಅವ್ರು ಹೇಳ್ತಾರೆ ಹಂಗ ಶರಣರು ಏನನ್ನೋದಂದ್ರೆ ಮನಸ್ಸು ಅತ್ಯಂತ ಇಲ್ದಂಗ ಆತಂದ್ರೆ ಅದು ಲಿಂಗವೇ ಆಗಿರ್ತದೆ ಅಲ್ಲಿ ಮತ್ತೊಂದೇನಿಲ್ಲ ಲಿಂಗ ಅಂತಿಲ್ಲ ಭಕ್ತ ಅಂತಿಲ್ಲ ಏನಂತಿಲ್ಲ ಅದಕ್ಕೆ ಬಯಲು ಅಂತ ಶಬ್ದ ಬಳಸಿದ್ರೆ ಏನು ಅನ್ನಕ್ಕದು ನಿರ್ಭಯಲು ಬಚ್ಚ ಬರಿಯ ಬಯಲು
ಹಂತ ಸ್ಥಿತಿ ಆಗ್ತದ ಅದೇ ಸಾಧನೆಯ ಮುಖ್ಯ ಗುರಿ ಉದ್ದೇಶ ಅಂತ. ಇಷ್ಟ ನಿಮಗೆಲ್ಲರಿಗೆ ಸಮ್ಮತದ. ಅತ್ಯಂತ ಪ್ರಶಾಂತವನ್ನ ಅನುಭವಿಸೋದ ಅನ್ನೋದಕ್ಕಿಂತ ಪ್ರಶಾಂತ ಅವಸ್ಥೆ ಒಳಗೆ ಇರೋದು ಇದು ಸಾಧನೆಯ ಮುಖ್ಯ ಗುರಿ. ಇದರ ಪ್ರತಿ ಯಾರ್ದಾದ್ರೂ ಪ್ರಶ್ನೆ? ಇಷ್ಟ ಇದಕ್ಕ ಆತ್ಮ ಸಾಕ್ಷಾತ್ಕಾರ ಅಂತ ಎಲ್ಲರೂ ವರ್ಣಿಸ್ತಾರೆ. ಯಾವುದೇ ಸಾಧನೆ ಮಾಡಲ್ರಿ, ಒಟ್ಟ ಉದ್ದೇಶ ಏನಾದೀಗ ಮನಸ್ಸನ್ನ ಅತ್ಯಂತ ನಿವೃತ್ತಗೊಳಿಸೋದು. ಪರಿಣಾಮ ಅದೇ ಆಗೋದು ಒಳಗೆ ಅಂತದ. ಇದು ಒಪ್ಪಿಗೆ ಅದ ಇಲ್ಲ ಕಿರಣ ಇಲ್ಲ, ಮುಕ್ತ ಚಿಂತನೆಯೂ ಆಗ್ಬೇಕ್ರಿ ಅಂದ್ರೆ ಅದು ಹೊರಗೆ ಬರ್ತದೆ. ವೃತ್ತಿಗಳೇ ಹೇಳದಂತ ಒಂದು ಮನಸ್ಥಿತಿ ಅಂತ ಹೇಳ್ತೇವೆ. ಅದು ಅಂದ್ರೆ ಯಾವ ರೀತಿ ಅದು ಈಗ ನಮಗೆ ಸಹಜವಾಗಿ ವೃತ್ತಿಗಳಿಂದನೇ ಒಂದು ಪ್ರತಿಯೊಂದು ಕ್ರಿಯೆ ನಡೆದಿರ್ತವೆ. ಸಂಪೂರ್ಣವಾಗಿ ವೃತ್ತಿಗಳಿಲ್ಲಾರ್ದಂತ ಒಂದು ಜೀವನ ಅಂದ್ರೆ ಯಾವ ರೀತಿ ಜೀವನ ಇರೋದಿಲ್ರಿ? ಒಂದು ಕ್ಷಣ ಅನುಭವ ಅಷ್ಟೇ, ಮತ್ತೆ ವೃತ್ತಿನೇ ಜೀವನದಾಗ. ಆಮೇಲೆ ಒಮ್ಮೆ ಆದ್ರೂ ಗಪ್ಪ ಹಿಂಗಿಲ್ಲ ಏನ್ರಿ. ಒಂದು ಕ್ಷಣ ಹಂಗ ಸ್ಥಿತಿ ಬರ್ತದ ಮನುಷ್ಯಗೆಲ್ಲ, ಒಂದು ಕ್ಷಣ ಬರ್ಬೋದು. ಅದೇ ಅವ್ರವ್ರ ಇದ್ರ ಮೇಲೆ ಒಂದ್ ಎರಡು ಕ್ಷಣ ಇಷ್ಟೇ. ಅದ ಹೊಳೆವು ಹೊಳೆದು ಬಿಡ್ತದ ಅಂದ್ರ ನಿಂತು ಬಿಡ್ತದ, ಅದ ಹೊಳೀತದ ಅಂತ ಜ್ಞಾನಿಗಳದ ಎಲ್ಲಾರ್ದು ಅಭಿಮತ. ಮತ್ತ ಅವ್ರು ಅದಕ್ಕೆ ಏನಂತಾರ ಅಂದ್ರೆ ಅವರು ಹೊರಗೆ ವ್ಯುತ್ಥಾನ ಅಂತ ಕರೀತಾರ. ಸ್ಥಿತಿ ಮೊದ್ಲೇಗವ ಸಮಾಧಿಸ್ತ, ಸಮಾಧಿ ಸ್ಥಿತಿ ಅಂತಾರ ಅದಕ್ಕೆ. ಆಮೇಲೆ ವಿತ್ಥಾನ ಸ್ಥಿತಿ, ಅದರ ಜ್ಞಾನದ ಹಿನ್ನೆಲೆಯಲ್ಲಿ ಬದುಕು ಚಾಲು ಆಗ್ತದ. ಅದಕ್ಕೆ ಲಿಂಗಸ್ಥಲ ಅಂತ ಶರಣರು ಕರೀತಾರೆ. ಅಂಗಸ್ಥಲ ಲಿಂಗಸ್ಥಲ, ಅಂಗಸ್ಥಲ ಅಂತಂದ್ರೆ ಇನ್ನ ತಿಳಿಲಾರ್ದ ಮಾಡುವಂಥದ್ದು, ಲಿಂಗಸ್ಥಲ ಅಂದ್ರ ಸತ್ಯವನ್ನ ಅನುಭವಿಸಿ ಮಾಡುವ ಜೀವನ. ಅದಕ್ಕೆ ಇದಕ್ಕೆ ಲಿಂಗಸ್ಥಲ ಅಂತ ಕರೀತಾರೆ. ಮತ್ತೆ ಇಲ್ಲಿ ಎಲ್ಲರೆ ಖಾಯಂ ಹಂಗ ಹಂಗ ಇರೋರು ಅದಾರ ಕೆಲವು, ಎಲ್ಲೋ ಪಚಿತ್ರಿ ಅವರು ಏನೊಮ್ಮೆ ಆ ಅವಸ್ಥೆಗೆ ಹೋದ್ರು. ಈಗ ಅನಿಮಿಷ ದೇವರು ಆ ಅವಸ್ಥೆಗೆ ಹೋದಾಗ ಹೊಳಿ ಬರಲಿಲ್ಲ ಅವ್ರು ಅಂತವ್ರೆ ಎಲ್ಲೆಲ್ಲೋ ಸ್ವಲ್ಪ. ಆದ್ರೆ ಹೆಚ್ಚು ಎಲ್ಲರೂ ಆ ಅವಸ್ಥೆಯನ್ನ ಅನುಭವಿಸಿ ಆನಂದಿ ಅದ್ರ ಎಚ್ಚರದಾಗ ಅವ್ರಿಗೊಂದು ಅನುಭವಕ್ಕೆ ಬರ್ತಾರೆ ಆನಂದಕ. ಅಲ್ರಿ ಹಿಂದೆ ಏನೋ ಬಳ್ಳಿ ಕಾಲಿಗೆ ಅರಿಸುವ ಬಳ್ಳಿ ಕಾಲ ಸುತ್ತಿದ್ವಿ, ಅದನ್ನ ಹುಡುಕ್ತಿದ್ವಿ, ಅದೇ ಸಿಕ್ಕಾಗ ಎಷ್ಟು ಆನಂದ. ಆದ್ರೆ ಸಾವಿರ ಸಾವಿರ ಪಟ್ಟ ಆನಂದ ಅವರಿಗೆ ಆಗ್ತದ ಅಂತವ್ರೆಲ್ಲ ಬರ್ತಾರೆ. ಅಂದ್ರೆ ಒಟ್ಟಿನಲ್ಲಿ ಸಾಧನ ಆ ಒಂದು ಸಮಾಧಿ ಸ್ಥಿತಿಯನ್ನ, ಆ ಒಂದು ಏಕಾಗ್ರ ಅಂದ್ರೆ ಸಮಾಧಿನೇ ಅಂತ ಹೆಸರು ಕೊಡ್ಬೋದು ಅದಕ್ಕೆ, ಬಯಲ ಸ್ಥಿತಿಯನ್ನ ಅನುಭವಿಸೋದೇ ಜೀವನದ ಉದ್ದೇಶ. ಇಷ್ಟೇ ಇರುವಾಗ ಆ ಅವಸ್ಥೆಯನ್ನ ಮನಸ್ಸಿಗೆ ನಾವು ತರ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಬೇಕಾದ ಸಾಧನೆಗಳನ್ನ ಅದಕ್ಕೆ ಬೇಕಾದಂಥ ಪ್ರಯತ್ನ ಪೂರ್ವಕವಾಗಿ ಅದಕ್ಕೆ ಬೇಕಾದಂಥ ವಾತಾವರಣವನ್ನ ನಿರ್ಮಿಸಿಯೇ ಮಾಡಿದ್ರೆ ಸಾಧ್ಯ ಆಗ್ತದನು, ಹೆಂಗ್ ಬೇಕಾದಂಗೆ ಮಾಡಿದ್ರೆ ಸಾಧ್ಯ ಆಗ್ತದ. ನಿರ್ಮಾಣ ಮಾಡ್ಕೊಳ್ಬೇಕಾಗ್ತದೆ. ಹೌದಾ ಇಲ್ಲ ಸಿದ್ದರಾಮ ಅವ್ರ ಹೇಳ್ರಿ, ಕನ್ನಡ ತಿಳಿಯತದೆ ಇಲ್ಲ ಅಮ್ಮವ್ರ ಕ್ರಿಯಂಗೆ ಕಾಣಿಸ್ತದ. ಅದಕ್ಕೆ ಬೇಕಾದಂಥದ್ದು ಮಾಡಬೇಕಲ್ಲ ಹಿಂಗದ ಯಾಕ್ರಿ ಕೆಲ ಹಂಗೆ ಬೇಕಾದಂಗನ ಆ ಸ್ಥಿತಿಗೆ ನಾವು ತರಬೇಕಾಗ. ಮತ್ತಿನ್ನು ಆ ಸ್ಥಿತಿಗೆ ಹೋಗ್ಬೇಕಾದ್ರೆ ಮನಸ್ಸ ಇನ್ನೊಂದಿಷ್ಟು ಒಂದಿಷ್ಟು ಫೇಜ್ ಫೇಜ್ ಅಂದ್ರೆ ಅವಸ್ಥೆ, ಕೆಲವು ಅವಸ್ಥೆ ಮುಖಾಂತರ ಹರಿದು ಹೋಗ್ತದೆ. ಆ ಸಮಾಧಿ ಬರುತ್ತನ ಯಾವ ಸಮಾಧಿ, ಏನೂ ಇಲ್ಲಾರದಂತ ಬಯಲ ಸಮಾಧಿ ಬರೋದಕ್ಕಿಂತ ಮೊದಲ ನಾವು ಮನಸ್ಸಿಗೆ ಟ್ರೈನ್ ಮಾಡ್ತಾ ಹೋದೇವಿ ಅಂತಂದ್ರೆ ಅವಾಗ ಅದು ವಿಶೇಷ ಅವಸ್ಥೆಯನ್ನು ಪಡ್ಕೋತ ಹೋಗ್ತದೆ. ಮೊದಲೇನ ಇರ್ತದೆ ಈಗ ಮನಸ್ಸು ನಮ್ದು ಎಲ್ಲ ಕಡೆ ಓಡಾಡುವಂತ ಮನಸ್ಸಿರ್ತದೆ, ಕೆಟ್ಟಲ್ಲ ಅದು ಬಹಳ ಚಲೋ ರೀ, ವ್ಯವಹಾರ ನಡೆದಿದ್ದೆ ಅದರಿಂದ. ಈಗ ಶರೀರ ಇಲ್ಲಿದಿಂದ ಎದ್ದ ಅಲ್ಲಿಗೆ ಹೋಗ್ತಾರ ಎಷ್ಟು ಶಕ್ತಿ ಇದೆ, ಮನಸ್ಸು ಹೆಂಗದ ಏಕದಮ್
ಎಲ್ಲ ಕಡೆ ಆರಾಮಿತ್ತು. ಯಾವ್ದು ಹಂಗೈತೆ ಅಂತಾನೆ ನಾವು ಇಷ್ಟು ಆರಾಮದೆ. ಮನಸ್ಸನ್ನು ಶರೀರಗಟ್ಲೆ ಇತ್ತಂದ್ರೆ ಇಲ್ಲಿದಿಂದ ಅಲ್ಲಿ ಹೋಗಾಕನ ಒಂದು ತಾಸು ತಗೋತಿತ್ತಂದ್ರೆ ಏನು ಕೆಲಸ ಪ್ರತಿಕ್ರಿಯೆನೇ ಆಗ್ತಿಲ್ಲ. ಈ ಒಂದು ಹುಳ ಕಡದ ತಕ್ಷಣ ಅದು ಕಡದು ಬಾದ ಮೇಲೆ ಬರ್ಕೊಳ್ಳೋದಾಗ್ತಿತ್ತು. ಎಷ್ಟು ಪ್ರತಿಕ್ರಿಯೆ ಎಷ್ಟು ಶೀಘ್ರ ಅದು ಮನುಷ್ಯನ ಕೆಲಸ. ಅದಕ್ಕೆ ಈ ಇಂಥ ಮನಸ್ಸನ್ನ ಮೊದಲಿಗೆ ಏಕದಮ್ ಅಂತ ಸಮಾಧಿ ದೊರೆಯಲ್ಲ, ಆ ಸಮಾಧಿ ಸ್ಥಿತಿ ದೊರೆಯುತ್ತೆ. ಇದು ಯೋಗದ ದೃಷ್ಟಿಯಿಂದ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಸಾಧನೆ ಮಾಡಿ ಮನಸ್ಸನ್ನ ಅತ್ಯಂತ ಪ್ರಶಾಂತ ಅವಸ್ಥೆಗೆ ಒಯ್ಯೋದೇ ಮುಖ್ಯ ಉದ್ದೇಶ ಅಂತ ನಿರ್ಣಯ ಮಾಡಿಕೊಂಡು ಈಗ ನಾವು ಈಗೇನ್ ಮಾಡಕತ್ತೇವೆ ಚಿಂತನೆ ಪ್ರಾರಂಭ ಮಾಡಿ. ಸಾಧನಾ ಮಾರ್ಗದಲ್ಲಿ ವೃತ್ತಿಗಳಂದ್ರೆ ಏನು? ವೃತ್ತಿಗಳಂತಂದ್ರನ ಮನಸ್ಸಂದ್ರನ ವೃತ್ತಿಗಳ ವೃತ್ತಿ ರೂಪ ಇರ್ತದದು. ಜ್ಞಾನ ಆಗ್ಬೇಕಾಗಿತ್ತಂದ್ರೆ ವೃತ್ತಿ ಹೇಳ್ಬೇಕು. ಉದಾಹರಣೆಗೆ ಈಗ ಅದನ್ನ ಹೆಂಗ್ ವರ್ಣಿಸ್ತಾರಂದ್ರೆ ಮನಸ್ಸು ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್ ಸಾಧಕ ಏನಂತೀರಿ ಸಾಧನ. ಅದು ರೂಪ ವೃತ್ತಿ ಎತ್ತಂದ್ರೆ ರೂಪ ಜ್ಞಾನ ಆಗ್ತದೆ. ಅದರ ಶಬ್ದ ವೃತ್ತಿ ಎತ್ತಂದ್ರೆ ಶಬ್ದ ಜ್ಞಾನ ಆಗ್ತದೆ. ಹಿಂಗೆ ಪಂಚವೃತ್ತಿಗಳು ಹಂಗ ಅಸಂಖ್ಯಾತ ವೃತ್ತಿಗಳು ಹೇಳ್ತದೆ. ಅನೇಕ ರೂಪ ವೃತ್ತಿಗಳು ಒಂದು ಕ್ಷಣಾರ್ಥನೆಯಾಗಿ ಹೇಳ್ತಾವ. ಅನೇಕ ಶಬ್ದ ವೃತ್ತಿಗಳು ಅಂದ್ರೆ ಕಂಪನ ಅದ ಅಂತ ನಮ್ಮ ಜ್ಞಾನಿಗಳಿಗೆ ಅಭಿಮತ. ವೈಜ್ಞಾನಿಗಳು ಮನಸ್ಸನ್ನ ದೇಹದಿಂದ ಭಿನ್ನ ಅಂತ ತೋಳ್ದಿಲ್ಲ ಇನ್ನು ಈಗಿಂತ. ಇನ್ನು ಅವ್ರ ರಿಸರ್ಚ್ ಇಲ್ಲ. ಆದ್ರೆ ನಮ್ಮ ತತ್ವಶಾಸ್ತ್ರಗಳು ನಮ್ಮ ದರ್ಶನ ಶಾಸ್ತ್ರಗಳು ನಮಗೆ ಮನಸ್ಸು ಶರೀರಕ್ಕಿಂತ ಭಿನ್ನ ಅದನ್ನ ಅನುಭವಿಸಿದ್ರ. ಶಂಕರಾಚಾರ್ಯರು ಪರಕಾಯ ಪ್ರವೇಶ ಮಾಡಿದ್ರ ಹೌದು ಹಂಗ ಅವರು ಅನುಭವಿಸಿ ಹೇಳಿದ್ದು. ಅದನ್ನೆಲ್ಲ ಅವರು ಅನುಭವಿಸಿ ಪತಂಜಲರು ಅನುಭವಿಸಿದ್ರು, ಅಲ್ಲಮ ಪ್ರಭುಗಳು, ಬಸವಣ್ಣವರು ಇವರೆಲ್ಲ ಅನುಭವಿಸಿದ್ರೆ. ಅದಕ್ಕೆ ವೃತ್ತಿ ಅಂತಂದ್ರನ ಬಾಹ್ಯ ಜಗತ್ತಿನ ಜ್ಞಾನ, ಅಂತರ್ಜಗತ್ತಿನ ಜ್ಞಾನ ಅಂತ ಆಗ್ಬೇಕಾದ್ರೆ ಏನ್ ಬೇಕು? ವೃತ್ತಿ ಜ್ಞಾನ ಅಂತ ಆಗ್ಬೇಕಾಗಿತ್ತಂದ್ರೆ ಏನ್ ಬೇಕು? ವೃತ್ತಿ ಅನುಭವ ಜ್ಞಾನ ಏನ ಅಂದ್ರೆ ಅದಕ್ಕೆ ಹೆಸರಿದ್ರಿ. ಅದು ಆಗ್ಬೇಕಾದಂದ್ರೆ ವೃತ್ತಿ. ಈಗ ರೂಪ ಜ್ಞಾನ ಇಲ್ಲ ಅಥವಾ ಹಿಂದಿನ ನೆನಪು ಮಾಡ್ಕೊಳ್ಳೋದು ಒಂದು ವೃತ್ತಿನೇ ಅದು ಸ್ಮೃತಿ ವೃತ್ತಿ ಅಂತ. ಏನ್ರಿ ಸ್ಮೃತಿ ಹಿಂದಿನ ನೆನಪು? ಒಟ್ಟಿನಲ್ಲಿ ನಮ್ಮ ಮನಸ್ಸು ಯಾವಾಗಲೂ ಹಂಗಿರತೈತೆ. ನೀವೇನ್ ಲಿಂಗಾರ ಹಿಡ್ಕೊಂಡ್ರಿ ಏನ್ರಿ ಮಾಡ್ರಿ ಅಥವಾ ನೀವು ದೊಡ್ಡ ಮಂತ್ರ ಅನ್ರಿ ಏನ್ರಿ ಅಂದ್ರೆ ಅದು ಹಂಗ ಇರ್ತೈತೆ. ಅದರ ಸ್ವರೂಪ ಏನು? ವೃತ್ತಿ ಸ್ವರೂಪ ಅಂತ. ಇಲ್ಲ ವೃತ್ತಿ ಅಂದ್ರೆ ಇಷ್ಟೇ ರೀ, ಮನಸ್ಸಿಗೆ ಜ್ಞಾನ ಆಗೋ ಕ್ರಿಯೆ ಒಂದು ಅದ್ರ ಕೆಲಸ ಅದರ ಸಂಚಲನ ಅಂತ ಕರಿತ ಅದು ಅದರ ವೈದಾಟಿಕೆ ಅಂತ. ಹಿಂಗ ವೃತ್ತಿ ಅಂತ ಸಮುದ್ರನ್ಯಾಗ ಅಲೆ ಹೇಳ್ತಿರ್ತಾರ ನೋಡ್ರಿ ಅದೇ ವೃತ್ತಿ. ಹಂಗ ಮನಸ್ಸಿನಾಗ ಅಲೆ ಹೇಳ್ತಾರೆ ಇಷ್ಟ ಇಷ್ಟದ. ಇದನ್ನ ಹಿಡ್ಕೊಂಡು ಸಾಧನೆ ಮಾಡ್ಬೇಕಾಗಿದೆ. ಇದು ಸಾಧನಾ ಶಿಬಿರ ಇರೋದ್ರಿಂದ ಇಷ್ಟೆಲ್ಲ ಪೀಠಿಕೆ ಹಾಕೋದು ಈಗ ನಿಮ್ಗೆ ಏನ್ ಇಲ್ಲಿಕಂದ್ರೆ ಈ ಮಾತುಗಳನ್ನ ಏನ್ ಮಾತಾಡೋ ಅವಶ್ಯಕತೆ ಇರ್ಲಿ. ಈಗ ಸಕೀಲಗಳನ್ನು ಓದೋರು ಅದೀರಿ, ಅದ ಹೆಂಗ ಮನಸ್ಸನ್ನು ಶಾಂತಗೊಳಿಸ್ತದ ಅಂತ ಗೊತ್ತಾಗುತ್ತಲ್ಲ ಹೌದಿಲ್ರಿ? ಆ ಸಾಧನೆ ಮಾಡಿದ್ರೆ ಹೆಂಗ ಮನಸ್ಸನ್ನು ಶಾಂತ ಏನದು ಸಕೀಲಗಳು ಮಾರ್ಗ ಕ್ರಿಯೆಗಳಂದ್ರೆ ಏನು ಅವು ಎಲ್ಲ ಅದ್ರಾಗ ಬರ್ತಾರೆ. ಒಟ್ಟಿನಲ್ಲಿ ಏನು ನಿರ್ಣಯ ಆಗ್ರಿ? ಮನಸ್ಸಿನ ಪರಿಣಾಮವೇ ಸಾಧನೆ. ವೃತ್ತಾತ್ಮಕ ಮನಸ್ಸನ್ನ ನಿವೃತ್ತಗೊಳಿಸುವ ಕಡೆಗೆ ಸಾಗುವುದೇ ಒಂದು ಸಾಧನೆ. ಯಾವುದೇ ಸಾಧನೆ ಹಠಯೋಗದಾಗ ಮನಸ್ಸು ಹೆಂಗೆ ಶಾಂತಗೊಳ್ತದೆ, ಆಮೇಲೆ ರಾಜಯೋಗದಾಗ ಮನಸ್ಸು ಹೆಂಗ್ ಶಾಂತಿ ಬರ್ತದೆ, ಲಯಯೋಗದಾಗ ಮನಸ್ಸು ಹೆಂಗ್ ಶಾಂತಿ ಬರ್ತದೆ, ಮಂತ್ರಯೋಗದಾಗ ಮನಸ್ಸು ಹೆಂಗ್ ಶಾಂತಿ ಬರ್ತದೆ, ಇವೆಲ್ಲವನ್ನ ಸುಸ್ಪಷ್ಟವಾಗಿ ಗೊತ್ತು ಮಾಡ್ಕೊಳ್ತೀವಿ. ಮನಸ್ಸಿನ ಪರಿಣಾಮವೇ ಬಹಳ ಮಹತ್ವದ್ದು. ಯಾವುದು ಮಹತ್ವದ್ದು ರೀ?
ಮನಸ್ಸಿನ ಪರಿಣಾಮವೇ ಮಾತು. ಇದು ಗಂಭೀರವಾಗಿ ದೊಡ್ಡ ಭಾಷಣ ಮಾಡಿದಂಗೆ ಮಾಡಕ್ ಬರೋದಲ್ಲ, ಇದನ್ನು ಸಾವಕಾಶವಾಗಿ ಎಲ್ಲರೂ ನೀವು ಚಿಂತನೆ ಮಾಡಿದ್ರನ್ನ ಮುಂದೆ ಹೋಗುದ್ರಿ. ಯಾಕಂದ್ರೆ ಇದು ಅಂತರಂಗ ಕೇಳಿಸ್ಕೊಂಡು ಇಳಿಸ್ಕೊಂಡು ಮುಂದೆ ಹೋಗ್ಬೇಕಾಗಿದೆ. ಅದು ಬಹಳ ಮಹತ್ವ. ಈಗ ಇಷ್ಟ ಆತಲ್ಲ, ಹೌದಿಲ್ಲ, ಇಲ್ಲಿ ಇಲ್ಲಿಗೊಂದು ಡೆಫಿನಿಷನ್ ನಮ್ಗೆ ಸಿಕ್ತು. ಏನ್ ಡೆಫಿನಿಷನ್ ಸಿಕ್ತು? ಸಾಧನೆ ಅಂತಂದ್ರ ಆತ್ಮ ಸಾಕ್ಷಾತ್ಕಾರದ ಸಾಧನೆ ಅಂದ್ರ ಮನಸ್ಸನ್ನ ಅತ್ಯಂತ ನಿವೃತ್ತಗೊಳಿಸುವುದು, ಪ್ರಶಾಂತಗೊಳಿಸುವುದು. ಇದೇ ನಮ್ಮ ಮುಖ್ಯ ಉದ್ದೇಶ.